ಭಾಗದಲ್ಲಿ ಯಾರು ಗೆಲ್ಲಬೇಕು ಬಸವರಾಜ ರಾಯರೆಡ್ಡಿ ಅವರು ಗೆಲ್ಲಬೇಕು ಬಸವರಾಜ ರಾಯರೆಡ್ಡಿ ಅವರು ಸಿದ್ದರಾಮಯ್ಯ ಅವರಿಗೆ ರೈಟ್ ಹ್ಯಾಂಡ್ ಅಂತ ಹೇಳಬಹುದು ರೈತರು ರೈಟ್ ಹ್ಯಾಂಡ್ ಬಸವರಾಜ ರಾಯರೆಡ್ಡಿ ಅವರು ಎಂಎಲ್ಎ ಆದವರಿಗೆಲ್ಲಾನು ಇಡೀ ಕ್ಷೇತ್ರವನ್ನು ಉದ್ಧಾರ ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇದ್ರು ಇಡೀ ರಾಜ್ಯದಲ್ಲಿ ಏನಾದ್ರೂ ನಂಬರ್ ಒನ್ ಕ್ಷೇತ್ರ ಇದ್ರೆ ಅದು ಯಲಬುರ್ಗಾ ಈಗಿನ ನಿಮ್ ಶಾಸಕರನ್ನ ಕೆಲಸ ಮಾಡ್ತಾ ಇದಾರ ಬಸವರಾಜ ರಾಯರೆಡ್ಡಿ ಅವರು ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಮಾಡಿದಂತ ಕೆಲಸಗಳಂತ ಮುಂದುವರ್ಸ್ಕೊಂಡು ಹೋಗಕ್ ಆಗಿಲ್ಲ ಅವರು ಮುಂದಿನ ಸಂದರ್ಭದಲ್ಲಿ ಮುಂದಿನ 2023ಕ್ಕೆ ಈಗ ನಿಮಿಷ ಕೇಳ್ರಿ ನೀವು ನಾಲ್ಕೈದು ಜನ ನೀವು ನಾಲ್ಕೈದು ಜನ ಗಲಾಟೆ ಮಾಡಿದ್ರೆ ನಾನೇನ್ ಕೇಳೋನಲ್ಲ ನಾನು ಸಿದ್ದರಾಮಯ್ಯ ನಾನು ಎಲ್ಲಾ ಕಾರ್ಯಕ್ರಮದಲ್ಲೂ ನಾನು ಸಿದ್ದರಾಮಯ್ಯ ಹೊಗಳದೆ ಈಗ ಇಷ್ಟ ಇಲ್ಲದ ಆಚಾರ ಬರ್ತದೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಬಸವರಾಜ್ರಾಗ್ಬೇಕು ಕನಕದಾಸರಾಗ್ಲಿ ಬಸವಣ್ಣವರಾಗ್ಲಿ ಎಲ್ಲರ ಅನುರಾಗಿಗಳು ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರ ಬಲಗೈ ಬಂದ್ರಂತ ಕೆಲಸ ಮಾಡ್ತಾ ಇರೋರು ರಾಯರೆಡ್ಡಿ ಅವರು ರಾಯರೆಡ್ಡಿ ತಪ್ಪು ನಾನು ನಾನು ಈ ಸ್ಟೇಜ್ ಮೇಲೆ ಬಂದು ನಾನು ಬೊಮ್ಮಾಯಿ ಸಿಎಂ ಮಾಡಿ ಅಂತ ಹೇಳ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಇಷ್ಟು ಮಾತುಗಳನ್ನ ಹೇಳಿ ದಯವಿಟ್ಟು ನನ್ನ ಮಾತುಗಳನ್ನ ಯಾರು ಅನ್ಯತ್ತ ಭಾವಿಸ್ಕೋಬೇಡಿ ನಾನು ನಾನು ಅನ್ಯತ್ತ ರಾಜಕೀಯ ಮಾತುಗಳಲ್ಲ ಸಿದ್ದರಾಮಯ್ಯ ಅವರ ಬಗ್ಗೆ ನಾನು ನಾನು ಹೇಳ್ತಾ ಇರೋದು ಇಷ್ಟೇನೆ ಸಿದ್ದರಾಮಯ್ಯವರು ಈ ರಾಜ್ಯದ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟನ್ನ ಹೇಳಿ ನೋಡ್ರಿ ಈಗ ಸ್ಟೇಜ್ ಮೇಲೆ ಇರೋರು ನೀವು ನಮ್ಮವರು ಇಷ್ಟನ್ನ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರು ಈಗ ತಮ್ಮನ್ನೆಲ್ಲ ಕುರಿತು ಮಾತಾಡ್ತಾರೆ ನನಗೆ ರಾಯರೆಡ್ಡಿ ಅವರಲ್ಲ ಸಿದ್ದರಾಮಯ್ಯವರು ಅಲ್ಲಿ ಬೇಕಾಗಿರೋದು ಸಿದ್ದರಾಮಯ್ಯವರು ಅದನ್ನೇ ಮೂರು ಸಲ ಹೇಳ್ತಾರೆ ಸಿದ್ದರಾಮಯ್ಯವರಿಗೆ ಮುಂದಿನ ದಿವಸಗಳಲ್ಲಿ ಎಲ್ಲ ಸಮಾಜದವರು ಧರ್ಮ ಎಲ್ಲ ಸಮಾಜ ಅಂತ ಹೋದ್ರೆ ಒಂದು ರೂಪಾಯಿ ಕೊಡಕ್ಕಿಲ್ಲ ಏನು ಇಷ್ಟನ್ನ ಹೇಳಿ ತಮ್ಮ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳು ಮುಗ್ತೇನೆ